ನಮಸ್ತೆ. ನಮ್ಮ ಹೆಸರು ದೇವರಾಜ್ ಅನ್ಬಿಟ್ಟು, ಬೆಂಗಳೂರಿಂದ ಬಂದಿದ್ದೀವಿ ಆಶಾನ ರಾಬೆಟ್ ಅನ್ನೋ ಇದಕ್ಕೆ ಫಾರ್ಮ್ಗೆ. ಮತ್ತು ಇಲ್ಲಿ ಬಂದಿದ್ದೀವಿ ನಾವು, ಇಲ್ಲಿಗೆ ಬಂದು ಮತ್ತು ಇಲ್ಲಿ ಮಿಗ್ದಾದ್ ಅನ್ನೋರ ಹತ್ರ, ಡಾಕ್ಟರ್ ಅವ್ರ ಹತ್ರ ನೋಡೋಕ್ಕೋಸ್ಕರ ಬಂದಿದ್ದು. ಇಲ್ಲಿ ಮಲಪ ಟ್ರೈನಿಂಗ್ ತೊಗೊಳೋಕ್ಕೋಸ್ಕರ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ಮತ್ತು ಮಲದ ಬಗ್ಗೆ ಇಲ್ಲೆಲ್ಲ ಮಾಹಿತಿನೂ ಕರೆಕ್ಟಾಗಿರುತ್ತೆ. ಯಾವುದೇ ಥರ ಫೇಕ್ ಆಗಲಿ ಇನ್ನೊಂದಾಗಲಿ ಯಾವುದೂ ಇರೋಲ್ಲ. ಬೇರೆ ಕಡೆ ಆದರೂ ಫೇಕ್ ಕೊಡೋದ್ರೂ ಹೇಳ್ತಾರೆ, ಅದೆಲ್ಲ ಇದು ಇದೆಲ್ಲ ಅದು ಅಂತ ಅಂದ್ಬಿಟ್ಟು ಒಂದು ಮಿಸ್ಗೈಡ್ ಆದರೂ ಕೊಡ್ತಾರೆ. ಆದರೆ ಇಲ್ಲಿ ಯಾವುದೇ ಥರ ಗೈಡ್ ಮಿಸ್ಗೈಡ್ ಆಗಲಿ ಇನ್ನೊಂದಾಗಲಿ ಯಾವುದೂ ಇರೋಲ್ಲ. ಖಂಡಿತವಾಗೂ ಸಾಕ್ಬೋದು, ಖಂಡಿತವಾಗೂ ಮಾಡ್ಬೋದು ಇಲ್ಲಿಂದ ಹೋದರೆ, ಟ್ರೈನಿಂಗ್ ತೊಗೊಂಡೋದ್ರೆ. ಬೇರೆ ಕಡೆ ಥರ ಇಲ್ಲಿ ಆ ರೀತಿ ಈ ರೀತಿ ಹೇಳೋದು ಇಲ್ಲ, ಸಾಕ್ಬೋದು ಇಲ್ಲ, 20 ಮೊಲ ತೊಗೊಳ್ಳಿ ಇಲ್ಲ 40 ಮೊಲ ತೊಗೊಳ್ಳಿ ಸಾಕೆ ಅಂತ ಎಲ್ಲ ಥರನೂ ಹೇಳ್ತಾರೆ. ಅದೇ ಯಾವರೇ ಇವರು ಅದೇ ಯಾವುದೇ ರೀತಿ ಹೇಳೋದಿಲ್ಲ, ಕ್ಲೀನಾಗಿ ಎಲ್ಲ ರೀತಿಯೂ ಒಂದು ಗೈಡೆನ್ಸ್ ಕೊಟ್ಟು ಮಾಡಿ ಆಗುತ್ತೆ ಅಂತಾರೆ. ನಮ್ಮ ಹತ್ರನೇ ತೊಗೊಳ್ಳಿ ಇಲ್ಲ ಬೇರೆಯವ್ರ ಹತ್ರ ಆದರೂ ತೊಗೊಳ್ಳಿ, ಕ್ಲೀನಾಗಿ ತೊಗೊಂಡು ಗೈಡೆನ್ಸ್ ತೊಗೊಂಡು ಮಾಡಿ ಅಂತ ಹೇಳ್ತಾರೆ. ಕ್ಲೀನಾಗಿ ಮಾಡೋಂಗಿದ್ರೆ ಮಾತ್ರ ತೊಗೊಂಡು ಮಾಡಿ, ಇಲ್ಲಾಂದರೆ ಆಗಲ್ಲ ಅಂದರೆ ಮತ್ತೆ ಕೈ ಹಾಕಕ್ಕೆ ಹೋಗಬೇಡಿ ಅಂತ ಮಾತ್ರ ಕ್ಲೀನಾಗಿ ಹೇಳ್ಕೊಡ್ತಾರೆ. ಕ್ಲೀನಾಗಿ ಹೇಳಿ ಇದು ಮಾಡಿಕೊಡ್ತಾ ಇದ್ದಾರೆ. ಕೇರಳದಲ್ಲಿರೋ ಮಿಗ್ದಾದ್ ಅನ್ನೋ ಡಾಕ್ಟರ್ ಅನ್ನೋ ಅವ್ರದ್ದು ವೀಡಿಯೋಗಳು ನೋಡ್ತಾ ಇದ್ದೆ. ಅಲ್ಲಿಂದ ನಾನು ಕಾಲ್ ಮಾಡಿದಾಗ ಅವರು ಇಲ್ಲಿ ಭಟ್ಕಲಲ್ಲಿರೋ ರಾಬಿಟ್ ಫಾರ್ಮ್ ಅವರು ಇವ್ರದ್ದು ಮಿಗ್ದಾದ್ ಅವ್ರದ್ದು ಸಾರಿ ರಿಜ್ವಾನ್ ಅನ್ನೋರು ಡಾಕ್ಟರ್ದು ಅವ್ರದ್ದು ನಂಬರ್ ಕೊಟ್ಟರು. ಇಲ್ಲಿಗೆ ಭಟ್ಕಲ್ಗೆ ಬಂದೆ, ಭಟ್ಕಲ್ಗೆ ಬಂದು ಅವ್ರ ಹತ್ರ ಬಂದಾಗ ಮಾತಾಡಿದಾಗ ಅವರು ಪ್ರತಿಯೊಂದು ಮಾಹಿತಿಯನ್ನು ಕ್ಲೀನಾಗಿ ನನಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಫೇಕ್ ಆಗಲಿ ಇನ್ನೊಂದಾಗಲಿ ಯಾವುದೇ ರೀತಿಯಾಗಲಿ ಹೇಳಿದ್ದಿಲ್ಲ. ಅವ್ರು ಹೇಳಿದ್ದು ಎಲ್ಲ ನನಗೆ ಓಕೆ ಅನ್ನಿಸ್ತು. ಅವ್ರು ಹೇಳಿದ ರೀತಿ ಆಗಿರ್ಬೋದು, ಅವರು ಕೊಟ್ಟಿದ್ದ ಟ್ರೈನಿಂಗ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅವರು ಯಾವುದೋ ಒಂದು ಸುಳ್ಳಾಗಲಿ ಇನ್ನೊಂದಾಗಲಿ ಹೇಳೋವಂಥದ್ದು ಇರಲಿಲ್ಲ. ನನಗೆ ಬೇರೆ ಕಡೆ ಇಲ್ಲಿ ಮೈಸೂರಿಗಾಗಲಿ ಇನ್ನೊಂದು ಕಡೆ ಇಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಅಲ್ಲೊಂದು 2-3 ಕಡೆ ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ಹೋದಾಗೂ ಅವರು ಅಂಥ ಟ್ರೈನಿಂಗಲ್ಲಿ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳೋರು ಹೊರತು ಸುಮ್ಮನೆ ದುಡ್ಡು ಇಸ್ಕೊಳೋಕ್ಕೋಸ್ಕರ ಟ್ರೈನಿಂಗ್ ಕೊಡ್ತಿದ್ರು ಹೊರತು ಯಾವುದೇ ರೀತಿ ನಮಗೆ ಮಾಹಿತಿ ಕೊಡ್ತಾ ಇರಲಿಲ್ಲ ಕರೆಕ್ಟಾಗಿ. ಇಲ್ಲಿ ಬಂದಿರೋದ್ರಿಂದ ನನಗೆ ತುಂಬ ಮಾಹಿತಿಗಳು ತುಂಬ ಸಿಕ್ಕಿದೆ, ಮತ್ತು ನಾನು ಮಾಡ್ಬೋದು ಅನ್ನೋದೊಂದು ಭರವಸೆ ಇದೆ. ಮತ್ತು ಎಲ್ಲ ಥರ ಗೈಡೆನ್ಸ್ ಆಗಲಿ ನಿಮಗೆ ಯಾವುದೇ ರೀತಿ ಯಾವುದೇ ಇದಿರಲ್ಲಿ ಯಾವಾಗ ಆಗಲಿ ನೀವು ಕಾಲ್ ಮಾಡಿ ನಾನು ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ನಮಗೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ಮಾಡೋರಿದ್ದರೆ ಬಂದು ಟ್ರೈನಿಂಗ್ ತೊಗೊಂಡು ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಏನಕ್ಕೆ ಅಂದರೆ, ಇವಾಗ ಅಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಲಾಸು ಲಾಸು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಏನು ಕ್ಲಾಸ್ ಆಯಿತು ಅಂತ ಯಾರೂ ಹೇಳ್ತಾ ಇಲ್ಲ. ಅದರಿಂದ ಏನಕ್ಕೋಸ್ಕರ ಲಾಸ್ ಆಯಿತು, ಏನಕ್ಕೋಸ್ಕರ ಅದರಲ್ಲಿ ಲಾಭ ತೆಗಿಯೋಕೆ ಆಗ್ತಾಯಿಲ್ಲ ಅಂತ ಅಲ್ಲಿ ಒಬ್ಬರು ಯಾರು ಒಬ್ಬರು ಕರೆಕ್ಟಾಗಿ ಮಾಹಿತಿ ಎಲ್ಲೂ ಕೊಡ್ತಾ ಇಲ್ಲ. ಇಲ್ಲಿ ಬಂದಾಗ ನನಗೆ ಪ್ರತಿಯೊಂದು ಇಂಚಿಂಚೂ ಅದರಲ್ಲಿ ಯಾಕೆ ಲಾಸ್ ಆಗುತ್ತೆ, ಏನಕ್ಕೋಸ್ಕರ ಲಾಸ್ ಆಗುತ್ತೆ, ಏನು ಫೀಡ್ ಕಾಸ್ಟಾ, ಅಟ್ಲೀಸ್ಟ್ ಇಲ್ಲ ನಾವು ಮೇಂಟೆನೆನ್ಸಾ, ಇನ್ನೊಂದಾ, ಪ್ರತಿಯೊಂದನ್ನು ಕ್ಲೀನಾಗಿ ನಮ್ಗೆ ಇಂಚಿಂಚು ಹೇಳಿ ಇದೆಲ್ಲ ಹಿಂಗೆ ಇದರಿಂದ ಈ ಲಾಸ್ ಆಗ್ತಾಯಿದೆ, ಇದನ್ನು ಮೇಂಟೈನ್ ಮಾಡಿದ್ರೆ ಕರೆಕ್ಟಾಗಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ, ಇಲ್ಲ ಮಾರ್ಕೆಟಿಂಗ್ ಸಮಸ್ಯೆನ, ಪ್ರತಿಯೊಂದು ಮಾರ್ಕೆಟಿಂಗಲ್ಲಿ ಯಾವುದೇ ಆಗಲಿ ನಾವು ಗೈಡೆನ್ಸ್ ತಂದು ಕೊಡ್ತೀವಿ ಕ್ಲೀನಾಗಿ ಮಾಡೋಂಗಿದ್ರೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ, ಮಾಡೋರಿದ್ದರೆ ಖಂಡಿತವಾಗೂ ಬಂದು ನೋಡಿ.